ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಪ್ರತಿ ವರ್ಷದಂತೆ ನಡೆಯಲಿರುವ ರಾಜ್ಯ ವಿಖ್ಯಾತ ಹಾಸನಾಂಬೆ ಜಾತ್ರೆ ಮಹೋತ್ಸವದ ಅಂಗವಾಗಿ ಇಂದು ಹಾಸನ ಉಸ್ತುವಾರಿ ಸಚಿವರಾದ ಕೆ ಗೋಪಾಲಯ್ಯನವರು ದೇವಸ್ಥಾನದ ಬಾಗಿಲು ತೆಗೆಯುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು. ಹಾಸನಾಂಬ ತಾಯಿ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರನ ವಾರ್ಷಿಕ ಕಾರ್ಯಕ್ರಮದಲ್ಲಿ ವಿದ್ಯುಕ್ತವಾಗಿ 12:30 ತಾಯಿಯ ಗರ್ಭಗುಡಿಯನ್ನು ಬಾಗಿಲನ್ನು ತೆಗೆದು ಪ್ರತಿ ವರ್ಷ ಯಾವ ರೀತಿ ವಿದ್ಯುಕ್ತವಾಗಿ ಮಾಡ್ತಾಯಿದ್ದೋ ಆ ರೀತಿ ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಇರುವರು ಕಾನೂನು ಸಚಿವರಾದ ಮಾಧುಸ್ವಾಮಿ ಸರ್ ಅವರಿದ್ದಾರೆ. ಇಲ್ಲಿಯ ಸ್ಥಳೀಯ ಶಾಸಕರು ಸ್ನೇಹಿತರಾದ ಪ್ರೀತಮ್ ಗೌಡರು, ವಿಧಾನ ಪರಿಷತ್ತಿನ ಸದಸ್ಯರಾದ ಗೋಪಾಲಸ್ವಾಮಿ ಅವರು, ಎಲ್ಲ ಜನಪ್ರತಿನಿಧಿಗಳು ಆಹ್ವಾನವನ್ನು ಕೊಟ್ಟು ಪ್ರತಿ ವರ್ಷ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ದ ಆ ತಾಯಿಯ ದರ್ಶನವನ್ನು ಮಾಡೋದಕ್ಕೆ ಕರೋನಾ ಇರೋದರಿಂದ ಸಾರ್ವಜನಿಕರಲ್ಲಿ ತಮ್ಮ ಮೂಲಕ ಈಗಾಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಸಾರ್ವಜನಿಕ ದರ್ಶನ ಇರೋದಿಲ್ಲ. ಎಲ್ ಇ ಡಿ ಸಿನಿಮಾಗಳನ್ನು ಸುಮಾರು 12 ಏರ್ಪಾಟ್ ಮಾಡಿ ಅಲ್ಲಿನ ಎಲ್ ಇ ಡಿ ಮುಖೇನ ಆ ತಾಯಿಯ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಬೇಕು ಅಂತ ಅಂದ್ಬಿಟ್ಟು ಈ ತಾಯಿಯ ದರ್ಶನಕ್ಕೆ ಯಾರು ಭಕ್ತಾದಿಗಳು ಬರ್ತಾರೆ, ವಿಶೇಷವಾಗಿ ಹಾಸನ ಜಿಲ್ಲೆಯ ಜನಕ್ಕೆ ಮತ್ತು ಹೊರಗಿನಿಂದ ಬರ್ತಕ್ಕಂಥವ್ರಿಗೆ ತಾವೆಲ್ಲ ಈ ಬಾರಿ ಯಾರೂ ದರ್ಶನಕ್ಕೆ ಅಂತ ದೇವಸ್ಥಾನದ ಹತ್ರ ಬರೋದು ಬೇಡ. ಬಂದಿರತಕ್ಕಂಥವ್ರು ಹೊರಗಡೆಯಿಂದನೇ ಕೈ ಮುಗಿದು ಆ ತಾಯಿ ಆಶೀರ್ವಾದವನ್ನು ಪಡೆಯಬೇಕು. ಜೊತೆಗೆ ಈ ತಾಯಿಯನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಬಹುಶಃ ಪ್ರತಿ ವರ್ಷ 500,000 ಹೆಚ್ಚಿನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾ ಇದ್ರು. ಎಲ್ಲರಲ್ಲೂ ತಮ್ಮ ಮುಖೇನ ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ, ಇಲ್ಲಿ ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪ ಅವರು, ಅವರೂ ಸಹ ಸಲಹೆಯನ್ನು ತಿಳಿದುಕೊಟ್ಟು ಈ ರೀತಿ ಸರಳವಾಗಿ ಏನು ಚಾಮುಂಡೇಶ್ವರಿ ದಸರಾವನ್ನು ಆಚರಣೆ ಮಾಡ್ದೋ ಇದನ್ನು ಒಂದು ಸರಳವಾಗಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಹೇಳಿದ್ದಾರೆ. ಬಹುಶಃ ಅದೇ ರೀತಿ ನಡೆಯುತ್ತೆ. ಮತ್ತು 16 12 ಇವತ್ತು ವಿದ್ಯುಕ್ತವಾಗಿ ಯಾವ ರೀತಿ ಬಾಗಿಲನ್ನು ತೆಗೆದಿದ್ದೇವೆ ಮತ್ತು ಆ ಬಾಗಿಲನ್ನು ಮುತ್ತಕ್ಕಂಥ ಇದನ್ನು 16 ಮಧ್ಯಾಹ್ನ 12 ನಡೆಯುತ್ತೆ. ಆ ತಾಯಿಯ ಒಂದು ಆಶೀರ್ವಾದದಿಂದ ಹಾಸನ ಜಿಲ್ಲೆಯ ಜನಕ್ಕೆ, ಈ ನಾಡಿನ ಜನಕ್ಕೆ, ಈ ದೇಶದ ಜನಕ್ಕೆ ಏನು ಕರೋನಾ ಬಂದಿದೆ ಅದು ಮುಕ್ತಿ ಕಾಣಬೇಕು ಅಂತಂದ್ಬಿಟ್ಟು ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್, ಈಗ ಸರ್ ಹಾಸನಾಂಬ ದೇಗುಲದಲ್ಲಿ ವಿಶೇಷ ಏನಂದ್ರೆ ದೀಪ ಉರಿಯುತ್ತಿರುತ್ತೆ ಅಂತಕ್ಕಂಥದ್ದು, ತಾವು ಮೊದಲಿಗೆ ಭೇಟಿ ಮಾಡಿದಾಗ ಸಂದರ್ಭದಲ್ಲಿ ದೀಪ ಉರಿತೈತೆ. ನಾವು ಒಳಗಡೆ ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡೂ ದೀಪಗಳು ಉರಿತಾ ಇತ್ತು. ನಾನು ಪ್ರತಿ ವರ್ಷ ಬರ್ತೇನೆ ಆ ತಾಯಿಯ ದರ್ಶನ ಮಾಡೋದಕ್ಕೆ. ಇವತ್ತೊಂದು ಅವಕಾಶ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪ ಅವರು ಏನು ಹಾಸನ ಜಿಲ್ಲೆಗೆ ನನ್ನನ್ನು ಉಸ್ತುವಾರಿಯನ್ನು ಮಾಡಿದ್ರು, ಆ ನೋಡ್ತಕ್ಕಂಥ ಒಂದು ಅವಕಾಶ ನನಗೂ ಸಿಕ್ಕಿದೆ. ನಾವೆಲ್ಲರೂ ಒಟ್ಟಿಗೆ ಹೋಗಿ ನೋಡಿದಾಗ ಆ ದೀಪ ಉರಿತಾ ಇದೆ. ಆ ಶಕ್ತಿ ಇರೋದಕ್ಕೆ ಲಕ್ಷಾಂತರ ಜನ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ. ಸರ್, ಇಲ್ಲಿರ್ತಕ್ಕಂಥ ಆವರಣದಲ್ಲಿರ್ತಕ್ಕಂಥ ಎಲ್ರಿಗೂ ದರ್ಶನ ಕೊಟ್ಟಾದ್ಮೇಲೆ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ತಮ್ಮ ಸಹಕಾರವನ್ನು ನಾವು ಕೇಳ್ತೇವೆ. ಸರ್, ಅದ ಅವ್ರು ಹೇಳಿದೇನಂದ್ರೆ ಸರ್ ಜನಪ್ರತಿನಿಧಿಗಳಿಗೆ ಅವಕಾಶ ಸಿಗುತ್ತೆ, ಇಂಫ್ಲೂಯೆನ್ಸರ್ ಸಿಗುತ್ತೆ, ಬೇರೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ ದರ್ಶನ ಅಂತ. ಸರ್, ಕರೋನಾ ಇರೋದ್ರಿಂದ 500,000 ಹೆಚ್ಚಿನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ. ಇದನ್ನ ತಾವು ಅರ್ಥ ಮಾಡ್ಕೊಂಡಿದ್ರಿ. ಇದನ್ನ ಕರೋನಾ ಜಾಸ್ತಿ ಇರೋದ್ರಿಂದ, ವಿಶೇಷವಾಗಿ ನಗರದಲ್ಲಿ ಹಾಸನ ಟೌನ್ ಅಲ್ಲಿ ಇನ್ನೂ ಹೆಚ್ಚಿಗೆ ಇರೋದ್ರಿಂದ ನಿಮ್ಮೆಲ್ಲರ ಸಹಕಾರವನ್ನ ಭಕ್ತಾದಿಗಳ ಸಹಕಾರವನ್ನ ಕೊಡ್ತೇವೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.